ಎಲ್ಲರಿಗೂ ನಮಸ್ಕಾರ. ಮಿತ್ರರೇ, ನವರಾತ್ರಿಯ ಆರನೇ ದಿನದಂದು ದುರ್ಗಾದೇವಿಯ ಆರನೆಯ ರೂಪವಾದ ಕಾತ್ಯಾಯಿನಿ ದೇವಿಯನ್ನು ಪೂಜಿಸಲಾಗುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನ ಮಾತೆ ಕಾತ್ಯಾಯಿನಿಯನ್ನು ಪೂಜಿಸುವುದರಿಂದ ಇಷ್ಟಾರ್ಥಗಳು ಈಡೇರುತ್ತದೆ. ಈಕೆಯ ಪೂಜಾ ಪ್ರಭಾವದಿಂದ ಜಾತಕದಲ್ಲಿ ವಿವಾಹ ಯೋಗವು ಬಲಗೊಳ್ಳುತ್ತದೆ. ಮಾತೆ ಕಾತ್ಯಾಯಿನಿಯನ್ನು ಭಕ್ತಿ ಭಾವದಿಂದ ಧ್ಯಾನದಿಂದ ಮನುಷ್ಯನು ಪೂಜಿಸಿದರೆ ಅರ್ಥ, ಕರ್ಮ, ಕಾಮ, ಮೋಕ್ಷಗಳನ್ನು ಪಡೆಯುತ್ತಾನೆ. ನವರಾತ್ರಿ ಹಬ್ಬದ ಆರನೇ ದಿನದಂದು ಕಾತ್ಯಾಯಿನಿ ದೇವಿಯನ್ನು ಪೂಜಿಸುವುದರೊಂದಿಗೆ ವಿದ್ಯಾದಿ ದೇವತೆಯಾದ ಶಾರದೆಯನ್ನು ಕೂಡ ಪೂಜಿಸಲಾಗುತ್ತದೆ. ತಾಯಿಯ ರೂಪವು ಬಂಗಾರದಂತೆ ಪ್ರಕಾಶಮಾನವಾಗಿದೆ ಮತ್ತು ಅತ್ಯಂತ ದೈವಿಕವಾಗಿದೆ. ತಾಯಿಗೆ ನಾಲ್ಕು ತೋಳುಗಳಿದ್ದು ಆಕೆ ತನ್ನ ನಾಲ್ಕೂ ಕೈಗಳಲ್ಲಿ ಒಂದು ಕಮಲದ ಹೂವನ್ನು, ಮತ್ತೊಂದು ಕೈಯಲ್ಲಿ ಖಡ್ಗವನ್ನು ಹಾಗೂ ಇನ್ನೆರಡು ಕೈಗಳಲ್ಲಿ ಭಕ್ತರಿಗೆ ಆಶೀರ್ವಾದವನ್ನು ಸ್ಫುರಿಸುವ ಅಭಯ ಮುದ್ರೆಯನ್ನು ಹೊಂದಿದ್ದು ಸಿಂಹರೂಢಳಾಗಿದ್ದಾಳೆ. ತಾಯಿಗೆ ಹಳದಿ ಬಣ್ಣ ಪ್ರಿಯವಾಗಿದ್ದು ಶಾಸ್ತ್ರಗಳ ಪ್ರಕಾರ ಕಾತ್ಯಾಯಿನಿ ದೇವಿಯನ್ನು ಸರಿಯಾದ ವಿಧಿ ವಿಧಾನಗಳಿಂದ ಭಕ್ತಿ ಶ್ರದ್ಧೆಯಿಂದ ಪೂಜಿಸಿದರೆ ಕಂಕಣ ಬಲ ಕೂಡಿ ಬರುವುದರಲ್ಲಿ ತಾಯಿಯ ಅನುಗ್ರಹವಿರುತ್ತದೆ. ಅಲ್ಲದೆ ದಾಂಪತ್ಯದಲ್ಲಿನ ಸಮಸ್ಯೆಗಳು ಕೂಡ ದೂರವಾಗುತ್ತದೆ. ಪುರಾಣ ಹಿನ್ನೆಲೆಯನ್ನು ನೋಡುವುದಾದರೆ ಕಾತ್ಯಾಯಿನಿ ದೇವಿಯನ್ನು ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರವನು ಅಲ್ಲದೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಪೂಜಿಸುತ್ತಿದ್ದರಂತೆ. ಶ್ರೀಕೃಷ್ಣನನ್ನು ಪಡೆಯಲು ಗೋಪಿಕೆಯರು ಕಾತ್ಯಾಯಿನಿ ದೇವಿಯನ್ನು ಪೂಜಿಸಿದರು ಎಂಬ ದಂತಕಥೆ ಇದೆ. ಕಾತ್ಯಾಯಿನಿ ದೇವಿಯ ಕಥೆ ಭಾಗವತ, ಮಾರ್ಕಾಂಡೇಯ ಮತ್ತು ಸ್ಕಂದ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ದೇವಿ ದುರ್ಗೆಯ ಪರಮ ಭಕ್ತನಾದ ಮಹರ್ಷಿ ಕಾತ್ಯಾಯನ ದಂಪತಿಗೆ ಮಕ್ಕಳು ಇರದೇ ಇರುವ ಸಂದರ್ಭದಲ್ಲಿ ಕಾತ್ಯಾಯನ ಮಹರ್ಷಿ ದೇವಿಯನ್ನು ಕುರಿತು ತಪಸ್ಸನ್ನು ಕೈಗೊಂಡನು. ಪಾರ್ವತಿಯಂತಹ ಮಗಳನ್ನು ಪಡೆಯಬೇಕೆಂಬ ಅಭಿಲಾಷೆಯಿಂದ ಮಹರ್ಷಿಯು ತಪಸ್ಸನ್ನು ಮಾಡುತ್ತಿರಳು. ಮಹರ್ಷಿಗಳ ತಪಸ್ಸಿಗೆ ಮೆಚ್ಚಿದ ಶ್ರೀದೇವಿಯು ಪ್ರತ್ಯಕ್ಷಳಾಗಿ ತಾನೇ ನಿನ್ನ ಮಗಳಾಗಿ ಜನಿಸಿ ಬರುವೆನೆಂಬ ಅಭಯವನ್ನು ನೀಡಿ ಆಶೀರ್ವಾದವನ್ನು ಮಾಡುತ್ತಾಳೆ. ಅಂತೆಯೇ ಮಗಳು ಹುಟ್ಟಿದ ಅವಳಿಗೆ ಕಾತ್ಯಾಯಿನಿ ಎಂದು ಹೆಸರನ್ನು ಮಹರ್ಷಿ ದಂಪತಿಗಳು ಇಡುತ್ತಾರೆ. ದೇವಿ ಕಾತ್ಯಾಯಿನಿ ಗುರುಗ್ರಹದ ಅಧಿದೇವತೆ. ಗುರುಬಲ ಲಭಿಸಬೇಕಾದರೂ ಕೂಡ ಕಾತ್ಯಾಯಿನಿ ದೇವಿಯನ್ನು ಪೂಜಿಸಬೇಕಾಗುತ್ತದೆ. ಗುರುಗ್ರಹದ ದೃಷ್ಟಿ ಹಾಗೂ ಪ್ರಭಾವ ಉತ್ತಮವಾಗಿದ್ದರೆ ನಿಮಗೆ ಗುರುಬಲ ಲಭಿಸುತ್ತದೆ. ನಿಮ್ಮ ಜನ್ಮ ಕುಂಡಲಿಯಲ್ಲಿ ಗುರುಬಲ ಇಲ್ಲದಿದ್ದರೆ ಕಾತ್ಯಾಯಿನಿ ದೇವಿಯನ್ನು ನಾವು ಪೂಜಿಸಬೇಕಾಗುತ್ತದೆ. ಆವಾಗ ಮಾತ್ರ ನಿಮಗೆ ನಿಮ್ಮ ಜೀವನದಲ್ಲಿ ಪ್ರಯೋಜನ, ಸಮೃದ್ಧಿ ಹಾಗೂ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಕಾತ್ಯಾಯಿನಿ ದೇವಿಯ ಅನುಗ್ರಹ ನಮಗೆ ಪೂರ್ಣ ಪ್ರಮಾಣದಲ್ಲಿ ಲಭಿಸಬೇಕಾದರೆ ನಾವು ಕಾತ್ಯಾಯಿನಿ ದೇವಿಯ ಪೂಜಿಸುವ ವಿಧಿವಿಧಾನವನ್ನು ಸರಿಯಾಗಿ ಅರಿತು ನಾವು ಪೂಜಿಸಬೇಕಾಗುತ್ತದೆ. ನವರಾತ್ರಿಯ ಈ ಆರನೆಯ ಶುಭ ದಿನದಂದು ಬೂದು ಬಣ್ಣದ ಒಂದು ವಸ್ತ್ರವನ್ನು ಉಟ್ಟು ಮೊದಲಿಗೆ ಗಣಪತಿ ಸ್ತುತಿಯನ್ನು ಮಾಡುತ್ತಾ ದೇವಿಯನ್ನು ನಾವು ಪೂಜಿಸಬೇಕಾಗುತ್ತದೆ. ಕೈಯಲ್ಲಿ ಅಕ್ಷತೆ, ಹೂವು ಹಾಗೂ ಶುದ್ಧ ಜಲವನ್ನು ಹಿಡಿದು ಓಂ ಭೂರ್ಭುವಸ್ವಃ ಶ್ರೀ ಕಾತ್ಯಾಯಿನೀಂ ಆವಾಹಯಾಮಿ ಸ್ಥಾಪಯಾಂ ಆವಾಹಯಾಮಿ ಪೂಜಯಾಂ ಆವಾಹಯಾಮಿ ಎಂದು ಮಂತ್ರೋಚ್ಚಾರಣೆಯನ್ನು ಮಾಡುತ್ತಾ ತಾಯಿ ಕಾತ್ಯಾಯಿನಿಯನ್ನು ಆವಾಹನೆ ಮಾಡಬೇಕು. ನಂತರ ಕೈಯಲ್ಲಿರುವ ಪರಿಕರಗಳನ್ನು ಕಲಶದ ಮೇಲೆ ಪ್ರೋಕ್ಷಿಸಬೇಕಾಗುತ್ತದೆ. ಕಲಶವನ್ನು ಕೆಂಪು ವಸ್ತ್ರದಿಂದ ಅಲಂಕರಿಸಬೇಕು. ಈ ವಸ್ತ್ರವು ದೇವಿಯ ಉಡುಪಿಗೆ ಸೇರಿದ್ದರಿಂದ ವಿಸರ್ಜನೆಯ ಸಂದರ್ಭದಲ್ಲಿ ವಸ್ತ್ರವನ್ನು ವಿಸರ್ಜಿಸಬೇಕಾಗುತ್ತದೆ. ಶ್ರೀದೇವಿ ಕಾತ್ಯಾಯಿನಿಗೆ ಪ್ರಿಯವಾದ ಹೂವೆಂದರೆ ಕೆಂಪು ಗುಲಾಬಿ. ಕದಂಬ ಪುಷ್ಪವು ದೇವಿಗೆ ಪ್ರಿಯವಾದುದು. ಆದುದರಿಂದ ಆ ಕದಂಬ ಪುಷ್ಪವನ್ನು ಕೂಡ ದೇವಿಗೆ ನಾವು ಸಮರ್ಪಿಸಬೇಕಾಗುತ್ತದೆ. ದೇವಿಗೆ
ಷೋಡಶ ಉಪಚಾರಗಳನ್ನು ಪೂರೈಸಿ ಮಂಗಳಾರತಿಯನ್ನು ಮಾಡಿ ಪೂಜೆಯನ್ನು ಮುಕ್ತಾಯಗೊಳಿಸಬೇಕು. ದೇವಿಯನ್ನು ಸಂತುಷ್ಟಗೊಳಿಸಲು ಜೇನುತುಪ್ಪ ಹಾಗೂ ಸಿಹಿ ವೀಳ್ಯದೆಲೆಯನ್ನು ಕೂಡ ಅರ್ಪಿಸಬಹುದು. ಇವಿಷ್ಟು ಶ್ರೀದೇವಿ ಕಾತ್ಯಾಯಿನ ಅನುಗ್ರಹಕ್ಕೆ ಪಾತ್ರರಾಗಬೇಕಾದರೆ ಮಾಡಬೇಕಾದ ವಿಧಿವಿಧಾನಗಳು. ಡಿಯರ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಶುಭಮಸ್ತು. ಜೈ ಕರ್ನಾಟಕ. ಜೈ ಹಿಂದ್.